ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. 2024 ಲೋಕಸಭಾ ಚುನಾವಣೆಗೆ ನರೇಂದ್ರ ಮೋದಿ ಅವರು ಪಾಂಚಜನ್ಯವನ್ನು ಮೊಳಗಿಸಿದ್ದಾರೆ. ಇನ್ನೂ ಉಳಿದವರು ಸೀಟುಗಳ ಲೆಕ್ಕಾಚಾರದಲ್ಲಿದ್ದರೆ ನರೇಂದ್ರ ಮೋದಿ ಅವರು ಅದಕ್ಕಿಂತ 10 ಹೆಜ್ಜೆ ಮುಂದೆ ಹೊರಟು ಹೋಗಿದ್ದಾರೆ. ಎಲ್ಲಿಂದ ತಮ್ಮ ಪಾಂಚಜನ್ಯವನ್ನು ಅವರು ಮೊಳಗಿಸಿದರು? ನಂಬಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಭಾರತೀಯ ಜನತಾ ಪಕ್ಷದ ಬೇರುಗಳೇ ಇಲ್ವೋ, ಎಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿವರೆಗೂ ಯಶಸ್ಸನ್ನೇ ಕಂಡಿಲ್ಲವೋ, ಎಲ್ಲಿ ಭಾರತೀಯ ಜನತಾ ಪಕ್ಷ ಸರಿಯಾದ ಸಂಘಟನೆಯನ್ನೇ ಹೊಂದಿಲ್ಲವೋ, ಅಂಥ ಜಾಗದಿಂದ ತಮ್ಮ ವಿಜಯ ದುಂದುಭಿಯನ್ನು ಮೊಳಗಿಸಲಿಕ್ಕೆ ಶುರು ಮಾಡಿದ್ದಾರೆ. ರಣಕಹಳೆ ಮೊಳಗಿಸಿದ್ದಾರೆ. ಕೇರಳದ ತ್ರಿಶೂರು ಜನಸಂಘದ ಕಾಲದಿಂದ ಹಿಡಿದು ಭಾರತೀಯ ಜನತಾ ಪಕ್ಷದವರೆಗೆ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷದ ಒಬ್ಬನೇ ಒಬ್ಬ MP ಅಲ್ಲಿಂದ ಬಂದಿಲ್ಲ. ಒಂದೇ ಒಂದು ವಿಧಾನಸಭಾ ಚುನಾವಣೆಯನ್ನು ಭಾರತೀಯ ಜನತಾ ಪಕ್ಷ ಗೆದ್ದದ್ದು ಬಿಟ್ಟರೆ ಇಲ್ಲಿವರೆಗೂ ಕೇರಳದಲ್ಲಿ ಅಸ್ತಿತ್ವವನ್ನೇ ಭಾರತೀಯ ಜನತಾ ಪಕ್ಷ ಹೊಂದಿಲ್ಲ. ಆದರೆ ಜನವರಿ 3 ತ್ರಿಶೂರಿನಿಂದ ತಮ್ಮ ಪಾಂಚಜನ್ಯ ಮೊಳಗಿಸಿದ್ದಾರೆ ನರೇಂದ್ರ ಮೋದಿಯವರು. ಯಾರ ಸಮ್ಮುಖದಲ್ಲಿ? 2 ಲಕ್ಷ ಮಾತೆಯರು ಸೋದರಿಯರ ಸಮ್ಮುಖದಲ್ಲಿ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಯಾವುದೋ ಗುಜರಾತು, ಮಧ್ಯಪ್ರದೇಶವು, ಕರ್ನಾಟಕ, ಉತ್ತರ ಪ್ರದೇಶ, ಅಲ್ಲೆಲ್ಲೋ 2 ಲಕ್ಷ ಜನ ಸೇರಿಸಿದ್ರು ಅಂದರೆ ಭಾಳ ಅಚ್ಚರಿ ಪಡಬೇಕಾದಂಥದ್ದೇನಿಲ್ಲ. ಸಾಧ್ಯವಾಗುವಂಥ ಮಾತು, ಸಂಘಟನೆ ಇದೆ. ಆದರೆ ಎಲ್ಲಿ ಕೇರಳದಲ್ಲಿ ಪಕ್ಷವೇ ಸರಿಯಾಗಿ ಅಸ್ತಿತ್ವದಲ್ಲಿ ಇಲ್ಲ, ಅಲ್ಲಿ 2 ಲಕ್ಷ ಜನ ಸಂಘಟಿತರಾಗಿದ್ದಾರೆ ಅಂದರೆ, ಅಷ್ಟು ಜನ ಸೇರಿದ್ದಾರೆ ಅಂದರೆ, ಅಲ್ಲಿ ನರೇಂದ್ರ ಮೋದಿ ಅವರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಅಂದರೆ, ನರೇಂದ್ರ ಮೋದಿ ಅವರ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ. ಹಾಗೆ 2 ಲಕ್ಷ ಜನ ಸೇರಿಸಿದ ಮೇಲೆ ಇವರು ಮತ ಕೇಳಿದ್ರ, ಭಾರತೀಯ ಜನತಾ ಪಕ್ಷದ ಗುಣಗಾನ ಮಾಡಿದ್ರ? ಖಂಡಿತವಾಗಿ ಮಾಡಲಿಲ್ಲ. ಕೇವಲ ಮತ್ತು ಕೇವಲ ರಾಷ್ಟ್ರ, ಕೇವಲ ಮತ್ತು ಕೇವಲ ಈ ದೇಶದ ಮಹಿಳೆಯರು, ಮಾತೆಯರು ಮತ್ತು ಮುಂದೆ ಬರುವಂಥ ಭವಿಷ್ಯ, ಇದರ ಕುರಿತಾಗಿ ಮಾತನಾಡಿದರೆ ವಿನಃ 2024 ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ನಮ್ಮ ಪಕ್ಷಕ್ಕೆ ಮತ ನೀಡಿ ಅಂತ ಕೇಳಲಿಲ್ಲ. ಯಾವುದೇ ಅಭ್ಯರ್ಥಿಯ ಬಗ್ಗೆ ಮಾತನಾಡಲಿಲ್ಲ. ನಾವೇನು ಆಲೋಚನೆ ಮಾಡ್ತೀವೋ ಅದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿ ಅವರು ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಇಲ್ಲ. ಹಾಗಾದರೆ ನರೇಂದ್ರ ಮೋದಿ ಅವರ ಗುರಿ ಮತ್ತು ನರೇಂದ್ರ ಮೋದಿ ಅವರ ಇಚ್ಛೆ, ನರೇಂದ್ರ ಮೋದಿ ಅವರ ಸಂಕಲ್ಪ ತ್ರಿಶೂರಿನಿಂದ ಯಾಕೆ ಶುರುವಾಯಿತು? ಮೊದಲನೇದಾಗಿ, ತ್ರಿಶೂರು ಸಾಂಸ್ಕೃತಿಕ ರಾಜಧಾನಿ. ಎರಡನೇದಾಗಿ, ಯಾವ ತುಷ್ಟೀಕರಣದ ರಾಜಕಾರಣ ಇದೆಯೋ, ಯಾವ ಸೆಕ್ಯುಲರ್ ಸೂಡೋ ಸೆಕ್ಯುಲರಿಸಮ್ ಇದೆಯೋ, ಅಂದರೆ ಹುಸಿ ಸೆಕ್ಯುಲರ್ ವಾದ ಏನಿದೆಯೋ, ಅದರ ಮೂಲ ತವರು ಭೂಮಿ, ಮೂಲ ಪೃಷ್ಠಭೂಮಿ ಯಾವುದಾದ್ರೂ ಇದ್ದರೆ ಅದು ಕೇರಳ. ಕೇರಳದಲ್ಲಿ ಇರುವಂಥ ಪಕ್ಷಗಳು ನೋಡಿ, ಮೊದಲನೇದು ಮುಸ್ಲಿಂ ಲೀಗ್ ಪಕ್ಷ, ಎರಡನೇದು CPM, ಆಮೇಲೆ ಕಾಂಗ್ರೆಸ್ಸು. ಇವರೆಲ್ಲರ ಗುರಿ ಇರುವುದು ಮುಸಲ್ಮಾನ ತುಷ್ಟೀಕರಣ ಮತ್ತು ಕ್ರಿಶ್ಚಿಯನ್ನರ ತುಷ್ಟೀಕರಣ. ಅದೆರಡು ಬಿಟ್ಟು ಬೇರೆ ಆಲೋಚನೆಯನ್ನು ಮಾಡೋದಿಲ್ಲ ಇವರು. ಅದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ದಿಲ್ಲಿಯನ್ನು ಬಿಟ್ಟು ವಯನಾಡಿಗೆ ಬಂದು ಚುನಾವಣೆಗೆ ನಿಂತದ್ದು, ಯಾಕೆಂದರೆ ಮುಸಲ್ಮಾನರು ಮತ ಹಾಕಿಬಿಡ್ತಾರೆ ಅಂತ. ಆಮೇಲೆ ಅಲ್ಲಿರುವಂಥ ಅತಿ ದೊಡ್ಡದಾದಂಥ ಭಯ ಏನು, ಆತಂಕ ಏನು, ಇಡೀ ಭಾರತ ದೇಶದಲ್ಲಿ ಕೇರಳ ಯಾಕೆ ಹಾಗಾಗಿ ಕೂತಿದೆ ಅಂತಂದರೆ, ಅಲ್ಲಿರುವಂಥ ಜಿಹಾದಿ ಮನಸ್ಥಿತಿಯ ಸಂಘಟನೆಗಳು. ಮೊದಲನೇದಾಗಿ, ಈಗಾಗಲೇ ನಿಷೇಧಿತವಾದಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೇರಳದ್ದೇ, ಕೇರಳದಲ್ಲಿ ಈಗಲೂ ಬೇರೆ ಹೆಸರಿನಲ್ಲಿ ಅಲ್ಲಿ ಜೀವಂತವಾಗಿರುವಂಥ ಸಂಸ್ಥೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಎರಡನೇದು ಅಲ್ಲಿ ಜಮಾತ್, ಅತಿ ಹೆಚ್ಚು ಜಿಹಾದಿ ಮನಸ್ಥಿತಿ ಇರುವಂಥ ಜನ ಯಾರಾದರೂ ಇದ್ದರೆ ಅದು ಕೇರಳದಲ್ಲಿ. ಮೂರನೇದಾಗಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಹೀಗಿರುವಾಗ ಅಂಥ ಜಾಗದಲ್ಲಿ ಯಾವ ಭಾರತದಲ್ಲಿ ತುಷ್ಟೀಕರಣ ರಾಜಕಾರಣ ಹೊರಟು ಹೋಗಬೇಕು ಅಂತ ನರೇಂದ್ರ ಮೋದಿ ಅವರು ಆಶಿಸ್ತಾ ಇದ್ದಾರೋ, ಯಾವ ಹುಸಿ ಸೆಕ್ಯುಲರ್ ವಾದ ಹೊರಟು ಹೋಗಬೇಕು ಅಂತ ಆಶಿಸ್ತಾ ಇದ್ದಾರೋ, ಅದನ್ನು ಪ್ರಾರಂಭ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದು ತ್ರಿಶೂರು. ಸಾಂಸ್ಕೃತಿಕ ರಾಜಧಾನಿ ಅದು ತ್ರಿಶೂರು. ಈಗ ಸಮಸ್ಯೆ ಆಗಿದ್ದೇನು? ಸಮಸ್ಯೆ ಆಗಿದ್ದೇನಂತಂದರೆ, ಕಾಂಗ್ರೆಸ್ಗೆ ಮತ್ತು ಕಮ್ಯುನಿಸ್ಟರಿಗೆ ನರೇಂದ್ರ ಮೋದಿ ಅವರು ಬಂದು ಇಲ್ಲಿ ತಮ್ಮ ಬೇರನ್ನು ಗಟ್ಟಿಯಾಗಿ ಮಾಡಲಿಕ್ಕೆ ಕೆಲಸ ಶುರು ಮಾಡಿಬಿಟ್ರಲ್ಲ. ಏಕೆಂದರೆ ಎರಡೂ ಪಕ್ಷಗಳು ನಿರಂತರವಾಗಿ ಮುಸಲ್ಮಾನರ ಮತ್ತು ಕ್ರಿಶ್ಚಿಯನ್ರನ್ನು ಓಲೈಸ್ಕೊಂಡೇ ಬಂದಿದ್ರು. ಅಲ್ಲಿ ಒಬ್ಬ MP ನಡು ರಸ್ತೆಯಲ್ಲಿ ದನದ ಮಾಂಸವನ್ನು ಕತ್ತರಿಸುವ ಮೂಲಕ, ಮಾರುವ ಮೂಲಕ ಸೆಕ್ಯುಲರಿಸಂ ಬಗ್ಗೆ ಪಾಠ ಮಾಡ್ತಾ ಇದ್ದ. ಆಮೇಲೆ ಅಲ್ಲಿ ಹಿಂದೂಗಳಿಗೆ ಎಷ್ಟು ಥ್ರೆಟ್ ಇದೆಯೋ, ಎಷ್ಟು ಆತಂಕ ಕಾಡ್ತಾ ಇದೆಯೋ, ಅಷ್ಟೇ ಕ್ರಿಶ್ಚಿಯನ್ರಿಗೂ ಆತಂಕ ಕಾಡ್ತಾ ಇದೆ. ಕೇರಳದಲ್ಲಿ ಬೀದಿಗಿಳಿದು ಕ್ರಿಶ್ಚಿಯನ್ನರು ಹೋರಾಟ ಮಾಡಿದ್ದು ಕೇರಳದಲ್ಲಿ ಮಾತ್ರ ಈ ರೀತಿಯಾಗಿ ಜಿಹಾದಿಗೋಸ್ಕರ.
ತಮ್ಮ ಕ್ರೈಸ್ತ ಹೆಣ್ಣುಮಕ್ಕಳನ್ನು ಉಳಿಸ್ಕೊಳ್ಳಿಕ್ಕೆ, ಅವರು ಮತಾಂತರ ಆಗುವುದನ್ನು ತಪ್ಪಿಸಲಿಕ್ಕೆ, ಅವರ ಹೆಣ್ಣುಮಕ್ಕಳನ್ನು ಅಡ್ಡದಾರಿಗೆ ಹಚ್ಚುವಂಥ ಮುಸಲ್ಮಾನ ಯುವಕರಿಂದ ಬಚಾವ್ ಮಾಡಿಕೊಳ್ಳಿಕ್ಕೆ ಬೀದಿಗಿಳಿದು ಅಲ್ಲಿಯ ಕ್ರೈಸ್ತ ಪಾದ್ರಿಗಳು, ಕ್ರೈಸ್ತ ಜನಾಂಗ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ತ್ರಿಶೂರಲ್ಲಿರುವಂಥ ಅಂಕಿ ಸಂಖ್ಯೆಗಳೇನು, ಜನಸಂಖ್ಯಾ ಬಾಹುಳ್ಯ ಹೇಗಿದೆ ಅಲ್ಲಿ? 58.42% ಹಿಂದೂಗಳಿದ್ದಾರೆ ತ್ರಿಶೂರಲ್ಲಿ, 24% ಕ್ರೈಸ್ತರಿದ್ದಾರೆ. ಈ ಎರಡೂ ಪಂಗಡಗಳು, ಈ ಧರ್ಮಗಳು ಒಂದಾಗಿಬಿಟ್ರೆ, ಹಿಂದೂ ಧರ್ಮ ಮತ್ತು ಕ್ರೈಸ್ತ ಮತ ಎರಡು ಒಂದಾಗಿಬಿಟ್ರೆ, ಇವರ ಈ ಹುಸಿ ಸೆಕ್ಯುಲರಿಸಮ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ಪತನ ಆಗಿಬಿಡುತ್ತೆ. ಎರಡನೇದಾಗಿ, ಈ ರೀತಿ ಮಾಡುವ ಮೂಲಕ ಸಂದೇಶ ರವಾನೆ ಏನಪ್ಪ ಅಂತಂದರೆ, ಅಲ್ಲಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಎಲ್ಲರಿಗೂ ಸಂದೇಶ ರವಾನೆ ಆಗತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ಕೇರಳದಲ್ಲಿ ಈ ಬಾರಿ ಕನಿಷ್ಠ 5 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಭಾರತೀಯ ಜನತಾ ಪಕ್ಷ ಲೆಕ್ಕಾಚಾರ ಹಾಕುತ್ತಾ ಇದೆ. ತ್ರಿಶೂರು ಮಾತ್ರ ಅಲ್ಲ, ತ್ರಿಶೂರು, ಪಾಲಕ್ಕಾಡು, ತಿರುವನಂತಪುರಂ, ಇನ್ನೂ 2 ಕ್ಷೇತ್ರಗಳು, 5 ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು ಅಂತ. ಹಾಗಂತೇಳಿ ಅವರು ಭಾಷಣದಲ್ಲಿ ಎಲ್ಲಿಯೂ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅನ್ನುವಂಥ ಮಾತನ್ನು ಹೇಳಿಲ್ಲ. ವೇದಿಕೆ ಮೇಲೆ ಇದ್ದವರು ಯಾರು? ವೇದಿಕೆ ಮೇಲೆ ಇದ್ದವ್ರು ಭಾಳ ಮಜಾ ಇದೆ. ಮೊದಲನೇದಾಗಿ PT ಉಷಾ, ಎರಡನೇದಾಗಿ ಮಹಿಳಾ ಕ್ರಿಕೆಟ್ ತಂಡದ ಸದಸ್ಯರು, ಮೂರನೇದಾಗಿ ಯಾರ್ಯಾರು ಸಾಧಕಿಯರಿದ್ದಾರೆ ಅಂಥ ಸಾಧಕಿಯರನ್ನು ಕೇರಳದಲ್ಲಿ ಆಯ್ಕೆ ಮಾಡಿ ಅಲ್ಲಿ ವೇದಿಕೆಯ ಮೇಲೆ ಕೂಡಿಸಿದ್ದು. ಮೊನ್ನೆ December 25 ಕ್ರಿಸ್ಮಸ್ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಎಲ್ಲ ಕ್ರೈಸ್ತ ಪಾದ್ರಿಗಳನ್ನು ಬೇರೆ ಬೇರೆ ಊರುಗಳಿಂದ ಕ್ರೈಸ್ತ ಬಾಂಧವರನ್ನು ಕರೆಸ್ಕೋತಾರೆ. ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅಲ್ಲಿ ಮಿಂಚಿದ್ದು ಯಾರು ಗೊತ್ತಾ? ಅಂಜು ಬಾಬಿ ಜಾರ್ಜ್. ಅಂದರೆ ಕ್ರೈಸ್ತರು, ನೀವು ಕೂಡ ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿಕೊಳ್ಳಿ ಅನ್ನುವಂಥ ಒಂದು ಇಂಗಿತವನ್ನು ನರೇಂದ್ರ ಮೋದಿ ಅವರು ಇತ್ತೀಚಿನ ದಿನಗಳಲ್ಲಿ ಬಿಂಬಿಸ್ತಾ ಇದ್ದಾರೆ. ಏಕೆಂದರೆ ಇಬ್ಬರ ಶತ್ರು ಒಬ್ಬರೇ ಕೇರಳದಲ್ಲಿ. ಕ್ರೈಸ್ತರ ಶತ್ರುವು ಮುಸಲ್ಮಾನರು, ಹಿಂದೂಗಳ ಶತ್ರುಗಳು ಮುಸಲ್ಮಾನರು. ಕ್ರೈಸ್ತರು ಈ ಜಿಹಾದಿ ಸ್ಥಿತಿಯ ಮನಸ್ಥಿತಿಯಿಂದ ನಲಗ್ತಾ ಇದ್ದಾರೆ. ಹಿಂದೂಗಳಂತೂ ಇನ್ನಿಲ್ಲದ ಹಾಗೆ ಅಲ್ಲಿ ವಿಲಿ ವಿಲಿ ಒದ್ದಾಡ್ತಾ ಇದ್ದಾರೆ. ಇವರಿಬ್ಬರೂ ಒಂದಾಗಿಬಿಟ್ರೆ ಈ ಕೋಮುವಾದ ಮತ್ತು ಜಿಹಾದಿ ಮನಸ್ಥಿತಿಯವರು ಮತ್ತು ಉಗ್ರರು ಅವರನ್ನು ಸದೆಬಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನರೇಂದ್ರ ಮೋದಿಯವರ ಇಂಗಿತವಾಗಿತ್ತು. ಆ ದೃಷ್ಟಿಯಲ್ಲಿ ಮಾಡಿರುವಂಥ ಕೆಲಸ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ನಾವೇನು ಆಲೋಚನೆಯನ್ನು ಮಾಡ್ತೇವೆ ಅದಕ್ಕೆ ತದ್ವಿರುದ್ಧವಾಗಿ ಆಲೋಚನೆ ಮಾಡಿರ್ತಾರೆ. ನಾವು ಎಲ್ಲಿಯವರೆಗೂ ಯೋಚನೆ ಮಾಡಿರ್ತೀವಿ ಅದಕ್ಕೆ 100 ಪಟ್ಟು ಮುಂದಿನ ಆಲೋಚನೆಯನ್ನು ಅವ್ರು ಮಾಡಿರ್ತಾರೆ. ಅದು ಪ್ರತಿ ಬಾರಿ ಅವರ ನಡವಳಿಕೆಯಲ್ಲಿ, ಪ್ರತಿ ಬಾರಿ ಅವರು ಸಕ್ರಿಯವಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಪದೇ ಪದೇ ಕಾಣುತ್ತೆ. ಆದ್ದರಿಂದ ಇವತ್ತು ಈ ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತಾಪ ಮಾಡಿದೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.